ದೇವೇಗೌಡರು ಪ್ರಧಾನಮಂತ್ರಿ ಇಳಿಸಿದ ಇಡೀ ರಾಷ್ಟ್ರದಲ್ಲಿ ಯಾರಪ್ಪ ಕರ್ಕೊಂಡು ಕೂರಿಸಿದ್ರು ಆರಾಮ ಮುಖ್ಯಮಂತ್ರಿ ಇನ್ನೊಂದು 15-20 ವರ್ಷ ಇರೋದು ಯಾರು ಕೂರಿಸಿದ್ದು ನಾನು ಹೇಳ್ತೀರಾ ಈ ರಾಜ್ಯದ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಏನಾದ್ರು ದೇವೇಗೌಡರನ್ನ ಪ್ರಧಾನಮಂತ್ರಿಯಿಂದ ಇಳಿಸೋದಕ್ಕೆ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರೇ ಕಾರಣ ದೇವೇಗೌಡರು ಮುಖ್ಯ ಆಯ್ತು ಕುಮಾರಣ್ಣ ಮುಖ್ಯ ಆಯ್ತು ಸರ್ಕಾರಕ್ಕೆ ಬರುತ್ತೆ 34 ಎಷ್ಟು 32 ಸೆಂಟ್ರಲ್ ಗವರ್ನಮೆಂಟ್ ಬರುತ್ತೆ ಅಂತ ಹೇಳ್ತಾರೆ ಇಡೀ ಮಾಧ್ಯಮದರೆ ಈ ಕಾಂಗ್ರೆಸ್ ತೆರೆಯೋದಕ್ಕಿಂತ ಮುಂಚೆ ಇಡೀ ಎಂಟ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಹೇಳ್ತಾರೆ ನನಗ್ ಗೊತ್ತಿರಪ್ಪ ಹಂಗಂತ ನಾನು ಹೇಳ್ತಾ ಇರೋದು ಅಂದ್ರೆ ನಾನು ಹೇಳಿದ್ದೇನು ಅಂದ್ರೆ ಅದು ಸ್ವಲ್ಪ ಅಂತ ಅದು ಸ್ವಲ್ಪ ಅಂದ್ರೆ 80-20 ಐತಲ್ರಿ 80 ವರೆಗೆ ತಾಂಡೋ ನೀನು ಸೇರಿ ಸಿದ್ದರಾಮಯ್ಯನಿಂದ ಸಿದ್ದರಾಮಯ್ಯ ಬಿಟ್ರೆ ಇನ್ನು ಜೀರೋ ಅಂತ ನಾನು ಹೇಳಿದ್ದು ಅದು ಅದು ಅಪಪ್ರಚಾರ ಮಾಡಿ ನಮ್ ತೊಗಿದ ನಾನಿವತ್ತು ಹೇಳಿದ್ದ ಕಾಂಗ್ರೆಸ್ನ ಮುಖಂಡರೇ ದೇವೇಗೌಡರನ್ನ ಪ್ರಧಾನಮಂತ್ರಿಯಿಂದ ಈ ರಾಜ್ಯದ ಕಾಂಗ್ರೆಸ್ ಮುಖಂಡರೇ ದೇವೇಗೌಡರನ್ನ ಪ್ರಧಾನಮಂತ್ರಿಯಿಂದ ಇಳಿಸಿದ್ದು ಅದು ಶಾಪ ಆ ಶಾಪದಿಂದ ಕಾಂಗ್ರೆಸ್ ದೇವೇಗೌಡರು ಇಳಿಸಿದ್ರೆ ಅದೇ ಶಾಪ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನಾವು ನಿರ್ನಾಮ ಮಾಡಬೇಕಾಗಿಲ್ಲ ಆ ಶಾಪದ ಫಲನೇ ಇವತ್ತು ಕಾಂಗ್ರೆಸ್ ಇಡೀ ರಾಷ್ಟ್ರದ ನಿರ್ನಾಮ ಆಗ್ತದೆ ನೆಕ್ಸ್ಟ್ ಮುಂದೇನು ಅಷ್ಟೇ ಇವತ್ತು ರಾಜ್ಯದ ಕಾಂಗ್ರೆಸ್ ಕುಮಾರಸ್ವಾಮಿ ಮನೆ ಬಾಕಿ ಬಂದ್ರಪ್ಪ ಬಂದು ಕೈ ಕಾಲು ಕಟ್ಟಿ ಕುಮಾರ ಇನ್ನೂ ಇದೇ ಇಲ್ಲ ಸ್ವಾಮಿ ನೀವೇ ತಗೋಬೇಕು ಅಲ್ಲಿ ಕುಮಾರನ್ನು ಮುಖ್ಯ ಆಯ್ತು ಈಗ ನಮ್ಮ ಪಕ್ಷ ಮುಖ್ಯ ಕೊಟ್ಟವ್ರೆ ಸುಳ್ಳು ಹೇಳಿಕೆ ಕೆಲವ್ರು ಏನಾಯ್ತು ಅಂದ್ರೆ ಇಲ್ಲೈತಲ್ರಿ ಇಲ್ಲೇ ಬಾಕಿ ಆಮೇಲೆ ಹೇಳ್ತೀನಿ ಟೈಮ್ ಇದನ್ನ ಮಾಡಕ್ ಹೋಗ್ಬೇಡಿ ಗಂಭೀರವಾಗಿ ಇವತ್ತು ಜನ ಸಾಯ್ತಾರೆ ಜನದ ಕಡೆ ಗಮನ ಜನ ಉಳಿಸಿ ಬೇಕಾದ್ರೆ ಆಮೇಲೆ ನಿಮಗೆ ಓಟ್ ಹಾಕ್ತೀವಿ ಕಾಂಗ್ರೆಸ್ನವರಿಗೆ ಓಟ್ ಹಾಕ್ತೀವಿ ಬಿಜೆಪಿಯವರಿಗೆ ಓಟ್ ಹಾಕ್ತೀನಿ ಬೇಡ ಫಸ್ಟ್ ಪ್ರಿಯಾರಿಟಿ ಜನ ಉಳಿಸಿ ಯಾರು ಜನ ಯಾರು ಸಂಕಷ್ಟದಲ್ಲಿ ಹೊಲ ಮನೆ ಮಾಡ್ಕೊಂಡ್ರೆ ಅವನ್ನ ಮತ್ತೆ ಆ ಕುಟುಂಬನ ಬೇಕೆ ತಕ್ಕಿ ಎರಡೂ ರಾಜಕೀಯ ಪಕ್ಷಗಳು ಸಲಹೆ ಕೊಡ್ತೀವಿ ಎರಡೂ ರಾಜಕೀಯ ಪಕ್ಷಗಳು ಇವತ್ತು ಈ ಇದಕ್ಕೇನಾದ್ರು ಕಾರಣ ಇದ್ರೆ ಈ ಇಷ್ಟೊಂದು ಮಟ್ಟಕ್ಕೆ ಬೆಳಿಬೇಕಾಗಿದ್ರೆ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಇಂಥ ಟೈಮಲ್ಲಿ ಎಷ್ಟೊತ್ತಿಗೆ ಅಧಿಕಾರ ಬಿಟ್ಟಿವೋ ಅವ್ರಿಗೂ ಮೇವು ಕಮ್ಮಿ ಆಗಿತ್ತು ಎರಡು ವರ್ಷದಿಂದ ಎಷ್ಟೊತ್ತಿಗೆ ಮೇವು ಇದ್ದಾರೆ ಎಷ್ಟೊತ್ತಿಗೆ ಇದಾಯ್ತದೆ ಅಂತ ಒತ್ತಾಡ್ತಾರೆ ಅವ್ರ ಮೇಲೆ ಅವ್ರಿಗೆ ಜನ ಉಳಿಸ್ಬೇಕು ಆಮೇಲೆ ರಾಜಕೀಯ ಮಾಡೋಣ ಅನ್ನೋ ಭಾವನೆ ಎರಡು ರಾಷ್ಟ್ರೀಯ ಪಕ್ಷಗಳಿಗೆಲ್ಲ ದಯಮಾಡಿ ಕೈ ಮುಗಿತೀನಿ ಇದನ್ನ ಬಿಟ್ಬಿಟ್ಟು ನಮ್ಮ ಜನ ಉಳಿಸೋದಕ್ಕೆ ನನ್ನ ಮೊನ್ನೆ ಸಿಎಂ ಬಂದ್ರಪ್ಪ ಅವ್ರ ಮನೆಗೆ ಹೋದೆ ಎರಡು ವರ್ಷ ಎಂಟೇ ಕಾಮಗಾರಿಗಳಿರ್ತವೆ ಸ್ವಾಮಿ ಕಾಮಗಾರಿ ಯಾರು ಬಿತ್ತು ಅಲ್ಲಿ ನಮ್ಮ ಜನ ಉಳಿಸ್ಕೊಡಿ ಇನ್ನೂ ಎರಡು ವರ್ಷ ನಿಂತ್ಕೊಳ್ಳಿ ಮೊನ್ನೆ ಕೇಳಿದ್ರು ಅದೇನ್ರಿ ಇವಣ ಏನೈತಿ ಹೇಳು ಅಂದ್ರು ಕಾಮಗಾರಿ ಅಂತಾನೆ ಒಂದು ಅಭಿವೃದ್ಧಿ ಅಂತಾನೆ ಯಾಕೆ ಹೇಳಿದ್ರು ಮೊನ್ನೆ ಸಹ ಹೇಳಿದ್ರು ಸ್ವಾಮಿ ಬಿಟ್ಬಿಡಿ ಬ್ರಿಟಿಷರ ಕಾಲದ್ದು ಒಂದು ಏರ್ಪೋರ್ಟ್ನ 1250 ಕೋಟಿಗೆ ಜೂಪಿಟರ್ ಇರಿಗೇಷನ್ಗೆ ಅಂತ ಮಾಡಿದ್ದೆ ನಾನು 1250 ಕೋಟಿ ಏನೇನಲ್ಲಿ ಅಂದ್ರೆ 6 ವಿಮಾನಗಳು ಟ್ರೈನಿಂಗ್ ಸೆಂಟರ್ ವಿಮಾನಗಳ ಟ್ರೈನಿಂಗ್ ವಿಮಾನ ಕಲಿಸೋದು ಮತ್ತೆ ಹೊರದೇಶದಿಂದ ಬಂದಂತ ವಿಮಾನಗಳನ್ನ ಅದು ಇಲ್ಲಿ ಬೆಂಗಳೂರು ಬಾಂಬೆ ಹೋಗೋದು ಸರ್ವಿಸ್ಗೆ ಯಾವ್ದು ಲಂಡನ್ ಇಂದ ಬರುತ್ತೆ ವಿಮಾನ ಅದು ಬಾಂಬೆ ಹೋಗುತ್ತೆ ಅದ್ರ ಬದಲು ಇಲ್ಲೇ 200 ಕಿಲೋಮೀಟರ್ ಐತಲ್ಲ ಅದನ್ನು ಸರ್ವಿಸ್ ಸೆಂಟರ್ ಅಂತ ಮಾಡಿಸಿದ್ದೆ ಬಂದರು ಯಡಿಯೂರಪ್ಪ ಸರ್ಕಾರ ಬಂದು ಅದನ್ನು ನಿಲ್ಲಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ಬಂದು ನಿಲ್ಲಿಸಿದ್ರು ಈಗ ರೆಡಿ ಮಾಡಿಸಿದ್ದೆ ಮತ್ತೆ ಟೆಂಡರ್ ಕರೆಯ ಹಂತದಲ್ಲಿತ್ತು ಪಿರಿಯಡ್ ಇಲ್ಲ
ಅದು ಕೊರೆ ಹಾಕಿ ನಿಲ್ಲಿಸಿದ್ರು. ಏನ್ ಮಾಡೋದು ಸ್ವಾಮಿ, ಬ್ರಿಟಿಷ್ನ ಕಾಲಕ್ಕೆ ನಾನಿಂದಾರು ಹೊತ್ತು ಎಲ್ಲರವ್ರೆ ನಾನಿಂದಾರು ಕಂಟ್ರಾಕ್ಟ್ ಗುತ್ತಿಗೆ ಕೊಡಿ ಅಂತ ಯಾರಿಗಾರು ಕೊಟ್ಟಿದ್ರೆ ಸ್ವಾಮಿ, ನಮಗೆ ಕೆಲಸ ಬ್ರಿಟಿಷರ ಕಾಲಕ್ಕೆ ಮಾಡಕ್ಕಾದ್ರೆ ಮಾಡಿ, ಮಾಡಿದವರು ಬಿಡಿ, ಯಾವತ್ತಾರು ಯಾರೋ ಪುಣ್ಯಾಚಂದ್ರು ಗೊತ್ತಾರೆ ಮಾಡ್ಕೋತಾರೆ. ಅವರು ದೇವರು ಕೇಳಿ ದೇವರಿಂದ ಕಂಟ್ರಾಕ್ಟ್ ಕೊಡಿ ಅಂತ ಕೇಳಕ್ ಹೋಯ್ತಾರ. ಏ ಸರ್, ನಾನು ಹೇಳೋದು ಇದು ಕೆಳಮಟ್ಟದಿಯ, ಇದಕ್ಕೆ ಬಿಡಬೇಕಾಗುತ್ತೆ. ನಾನು ಹೇಳೋದು ಇಷ್ಟೊಂದು ಕೆಳಮಟ್ಟ, ನಾವು ಮುಖ್ಯಮಂತ್ರಿಗಳ ಹತ್ರ ನಾವು ಇಷ್ಟೇ ಅವರು ನಮ್ಮ ಜನ ಉಳಿಸ್ಕೊಡಿ. ಸತ್ತವ ಈಗ ಕೆಲವರು ಲಕ್ಷಾಂತರ ರೂಪಾಯಿ ಕಳ್ಕೊಂಡಾರೆ, ಅವ್ರ ಬಿಲ್ಲನ್ನ 50% ಆದ್ರೂ ಕೊಡಿ ಅಂತ ನಾವು ಕಳೆದ 15 ವರ್ಷದಿಂದ ಕೇಳ್ತಾ ಇದ್ದೀವಿ. ಅದು ಬಿಟ್ಟು ಕೆಲಸದ ಬೇಡವೇ ಬೇಡ ನಮ್ಗೆ. ನಾನು ಹೇಳೋದು ಇಂಥ ಒಂದು ಕೆಲಸ ಮಾಡೋದಕ್ಕೆ ಏನು ರೀ ಆಗಿರೋದು ನಿಮಗೆ? ಯಾರಾದ್ರೂ ಈ ಬೆಳಗ್ಗೆ ಇದ್ರೆ ಡಬ್ಬ ಇಟ್ಕೊಬಿಟ್ಟು ಪೆಟ್ರೋಲ್ ಡಬ್ಬ ಏನ್ರಿ ಅದು ಏನು? ನಾಳೆ ಬೆಳಗ್ಗೆ ಆಯ್ತಪ್ಪ ಪೆಟ್ರೋಲ್ ಡಬ್ಬ ಒಂದಿನ ಮಾಡಿದೆ, ದಿನ ಬೆಳಗ್ಗೆ ಸಾಯಂಕಾಲ ಇದನ್ನ ಹಿಡಿಯುವಂತ ನೆಸೆಟಿ ಇದೆಯನ್ರಿ? ಇಂಥ ಟೈಮಲ್ಲಿ ಹೇಳಿ ಆ ರಾಷ್ಟ್ರೀಯ ನಾಯಕ ರಾಷ್ಟ್ರೀಯ ಪಕ್ಷದ ನಾಯಕ ಇದಕ್ಕೆ ಕಾಂಗ್ರೆಸ್ ಇಷ್ಟು ಬಂತು. ಏನಾದ್ರೂ ಆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಇದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ಸು ಈ ಕಾಂಗ್ರೆಸ್ ನಾವು ಯಾರು ಮುಗಿಸ್ಬೇಕಾಗಿಲ್ಲ ಅದೇ ಮುಗಿದೋಗ್ಬಿಡುದು. ಏನೋ ಸಿದ್ದರಾಮಯ್ಯ ಪಕ್ಷ ಉಳ್ಕೊಂಡೈತು ಒಂದು ಸ್ವಲ್ಪ. ನನಗೇನು ಇರೋದಿದ್ದಂಗೆ ಹೇಳ್ತೀನಿ, ನನಗೆ ಪದ್ದು ಪದ್ದು ಏನೈತೆ, ಯಾವಾಗಾದ್ರೂ ಸಿದ್ದರಾಮಯ್ಯ ಕಟ್ಬಿಟ್ಟು ಕೈ ಬಿಟ್ಟ ತಕ್ಷಣ ಅದು ಉಳುತ್ತದೆ ಉದೈತೆ ಸ್ವಾಮಿ. ನಾವೇನೇನು ಮುಳುಗ್ಬೇಕಾಗಿಲ್ಲ ಅದೇ ಮುಳುಗೇತದೆ ಎಲೆಕ್ಷನ್ 2023 ಹೊತ್ತಿಗೆ. ಈಗ ಅವರೇನೈತೆ ನಮ್ಮನ್ನು ಮುಳುಗಿಸ್ಬೇಕು ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳು ಒದ್ದಾಡ್ತಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳು JDSನ ಮುಗಿಸ್ಬೇಕು.